आत्मीय स्पर्धार्थिगळे विद्याशारदे एजुकेशन टीचिंग वर्ल्ड यूट्यूब चैनल गे आत्मीयवादंत स्वागत। आत्मीय स्पर्धार्थिगळे ईगागले नीवु जनवरी 24 नडेयलिरुवंत FDA अंदरे प्रथम दर्जे सहायक हुद्देगळिगे एल्लरू चेन्नागि प्रिपरेशन माड्ता इद्दीरि अंत नानु ಅನ್ಕೋತೀನಿ। ನಿಮ್ಮ ಒಂದು ಪ್ರಿಪರೇಷನ್ಗೆ ಒಂದು ಸಹಾಯ ಆಗಲಿ ಅಂತ ನಾವು ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಪ್ಲೇಲಿಸ್ಟ್ನಲ್ಲಿ ಇದ್ದಾವೆ। ಯಾರಾದರೂ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಕೂಡಲೇ ಒಂದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎಂದು ಟೈಪ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ಕೂಡಲೇ ನಿಮಗೆ ದೊರೆಯುತ್ತವೆ। ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು FDA ಅಂತಿಮ ಹಂತದ ಸಿದ್ಧತೆಗೆ ಯಾವ ರೀತಿ ಅಂತ ತಯಾರಿಯನ್ನು ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಮತ್ತು ಪ್ರಮುಖವಾದಂಥ ಒಂದು 40 ಜನಪ್ರಿಯ ಒಗಟುಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಒಂದು ವಿವರಣೆಯನ್ನು ತಿಳಿದುಕೊಳ್ಳೋಣ। ಇಲ್ಲೇ ಒಗಟುಗಳು ಅಂತ ಅಂದಾಗ ಎಕ್ಸಾಮ್ನಲ್ಲಿ 3 ಅಥವಾ 4 ಅಂಕಗಳಿಗೆ ಖಂಡಿತವಾಗಿ ಕೇಳಿ ಕೇಳ್ತಾರೆ। ನೀವು ಈ ಎಲ್ಲ ಒಗಟುಗಳು ಈಸಿ ಇರ್ತವೆ, ಅದೇನು ಓದಬೇಕಾಗಿಲ್ಲ ಅಂತ ನೀವು ಹೋದರೆ ಇಲ್ಲೇ ನಿಮಗೆ 2-3 ಅಂಕಗಳನ್ನು ಕಳೆದುಕೊಳ್ಳುವಂಥ ಒಂದು ಸಂಭವ ಜಾಸ್ತಿ ಇರುತ್ತೆ। ಇಲ್ಲೇ ಈ ಒಗಟುಗಳನ್ನು ಬಿಡಿಸಿದ ನಂತರ ನಿಮಗೆ ಯಾವ ರೀತಿ ಅಂಥ ಒಗಟುಗಳು ಇರುತ್ತವೆ ಅನ್ನುವಂಥ ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಯುತ್ತೆ। ಈಗ ಮೊದಲಿಗೆ ನೋಡ್ಬೋದು ನಾವು, ಇಲ್ಲಿ ಊಟಗೆ ಕುಳಿತವರು 12 ಜನ, ಬಡಿಸುವವರು 2, ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು 12 ಜನಕ್ಕೂ ಬಡಿಸಿರುತ್ತಾನೆ। ಅಂದರೆ ಇಲ್ಲಿ ಆಯ್ಕೆಗಳನ್ನು ನೋಡ್ಬೋದು, ಮಧುಮಗ, ಪೂಜಾರಿ, ಗಡಿಯಾರ, ಅಡುಗೆ ಭಟ್ಟ। ಅಂದರೆ ಇಲ್ಲೇ ನಾವು ಇದನ್ನು ಥಿಂಕ್ ಮಾಡಿದಾಗ ಇದಕ್ಕೆ ಸರಿಯಾದ ಅರ್ಥ ಕೂಡಲೇ ನಮಗೆ ಹೊಳೆಯೋಲ್ಲ। ಇದಕ್ಕೆ ಸರಿಯಾದ ಅರ್ಥ ಅಂತಂದರೆ ಗಡಿಯಾರ, ಗಡಿಯಾರ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ। ಅಂದರೆ ಊಟಕ್ಕೆ ಕುಳಿತವರು 12 ಜನ ಅಂದರೆ 12 ಅಂಕಗಳು ಗಡಿಯಾರದಲ್ಲಿರುತ್ತವೆ, ಒಬ್ಬರು ಬಡಿಸುವಷ್ಟರಲ್ಲಿ ಇನ್ನೊಬ್ಬನು 12 ಜನಕ್ಕೂ ಬಡಿಸಿರುತ್ತಾನೆ। ಅಂದರೆ ಸೆಕೆಂಡಿನ ಮುಳ್ಳು ಪೂರ್ತಿಯಾಗಿ ತಿರುಗಿ ಬಂದುಬಿಟ್ಟಿರುತ್ತೆ। ಇನ್ನು ಮುಂದಿನ ಪ್ರಶ್ನೆ, ಕಡಿದರೆ ಕಚ್ಚೋಕ್ಕೆ ಆಗಲ್ಲ, ಹಿಡಿದರೆ ಮುಟ್ಟೋಕ್ಕೆ ಸಿಗಲ್ಲ. ಇಲ್ಲಿ ಆಪ್ಷನ್ಗಳು ಬಂದು ಹಾವು, ಚೇಳು, ಇರುವೆ, ನೀರು. ಇದಕ್ಕೆ ಸರಿಯಾದಂಥ ಉತ್ತರ ನೀರು. ಅಂದರೆ ಕಡಿದರೆ ಕಚ್ಚೋಕ್ಕಾಗಲ್ಲ, ಅದನ್ನು ನಾವು ಹಿಡಿಬೇಕು ಅಂದರೆ ನಮ್ಮ ಕೈಗೆ ಅದು ಸಿಗಲ್ಲ, ಅಂದರೆ ಅದು ಜಾರ್ಕೊಂಡು ತಪ್ಪಿಸ್ಕೊಂಡು ಬಿಡುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ. ಇದಕ್ಕೆ ಆಪ್ಷನ್ಗಳು ಬಂದು ಛತ್ರಿ, ಪೊಲೀಸ್, ಬದನೆಕಾಯಿ, ಹೂಕೋಸು. ಇದಕ್ಕೆ ಸರಿಯಾದಂಥ ಉತ್ತರ ನೀವು ಥಿಂಕ್ ಮಾಡ್ಬೋದು, ಗೊತ್ತಾಗುತ್ತೆ ನಿಮಗೆ. ಇದಕ್ಕೆ ಸರಿಯಾದಂಥ ಉತ್ತರ ಬದನೆಕಾಯಿ. ನೀವು ಬದನೆಕಾಯಿ ನೋಡಿದ ತಕ್ಷಣವೇ ಗೊತ್ತಾಗತ್ತೆ ಅದು ಟೋಪಿ ಥರ ಒಂದು ತಲೆ ಮೇಲೆ ಹಾಕ್ಕೊಂಡಿರೋದನ್ನು ನೀವು ನೋಡ್ಬೋದು. ನಿಮಗೆ ಛತ್ರಿನೂ ಅನಿಸ್ಬೋದು, ಆದರೂ ಸಹಿತ ಇದಕ್ಕೆ ಸರಿಯಾದಂಥ ಉತ್ತರ ಬದನೆಕಾಯಿ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸಾಗರ ಪುತ್ರ ಸಾರಿನ ಮಿತ್ರ. ನೋಡ್ಬೋದು ನೀವು, ಇದಕ್ಕೆ ಮೀನು, ಉಪ್ಪು, ಮೊಸಳೆ, ನೀರಾಮೆ. ಈ ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ನೀವು ಥಿಂಕ್ ಮಾಡ್ಬೋದು, ಇದಕ್ಕೆ ಸರಿಯಾದಂಥ ಉತ್ತರ ಉಪ್ಪು. ಅಂದರೆ ಸಾಗರದಲ್ಲೇ ನಮಗೆ ಸಿಗುವಂಥದ್ದು ಅದು ಉಪ್ಪು. ಇದು ಸಾರಿನ ಮಿತ್ರನೂ ಸಹಿತ ಆಗಿರೋದನ್ನು ನಾವು ಕಾಣ್ಬೋದು. ಯಾಕೆಂದರೆ ಸಾರಿಗೆ ನಾವು ಉಪ್ಪನ್ನು ಹಾಕದೇ ಹೋದರೆ ಅದು ರುಚಿಕಟ್ಟಾಗಿ ನಮಗೆ ಆಗಲ್ಲ. ಇನ್ನು ಮುಂದಿನ ಒಂದು ಒಗಟು, ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗಿಳಿಯುತ್ತವೆ. ಥಿಂಕ್ ಮಾಡ್ಬೋದು ನೀವು, ಬೆಳ್ಳಕ್ಕಿ, ಅಕ್ಕಿ, ಬಾತ್ಕೋಳಿ, ನೀರಾಮೆ. ನಿಮಗಲೇ 2 ಆಪ್ಷನ್ಗಳು ಉತ್ತರ ಆಗಿರಬಹುದು ಅಂತ ಅನಿಸುತ್ತೆ. ಕರೆ, ಇಲ್ಲಿ ಸರಿಯಾದಂಥ ಉತ್ತರ ಅಕ್ಕಿ. ಅಂದರೆ ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ, ಅಂದರೆ ಅನ್ನ ಮಾಡಲಿಕ್ಕೆ ನೀವು ಒಂದು ಇಟ್ಟಿರುವಂಥ ಸಮಯದಲ್ಲಿ ಎಲ್ಲ ಹಕ್ಕಿಗಳನ್ನು ಆ ಒಂದು ಹಾಕೋದನ್ನು ನೀವು ನೋಡ್ಬೋದು, ಒಂದೇ ಬಾರಿಗೆ ನೀರಿಗೆ ಇಳಿಯೋದನ್ನು ಕಾಣ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಹಳ್ಳಿ ಗಡಿಯಾರ ಒಳ್ಳೆಯ ಆಹಾರ. ಕೋಳಿ, ಗಡಿಯಾರ,
ಸೂರ್ಯ ಚಂದ್ರ ಥಿಂಕ್ ಮಾಡ್ಬೋದು ನೀವು. ಹಳ್ಳಿ ಗಡಿಯಾರ ಒಳ್ಳೆಯ ಆಹಾರ ಅಂತಂದಾಗ ಅಂದರೆ ನಮ್ಮಣ್ಣ ಮುಂಜಾನೆ ಎಬ್ಬಿಸುವಂಥದ್ದು ಹಳ್ಳಿಯಲ್ಲಿ, ಮತ್ತು ಅದನ್ನು ತಿನ್ನಲಿಕ್ಕೂ ಸಹಿತ ನಾವು ಬಳಸ್ತೀವಿ. ಇದಕ್ಕೆ ಉತ್ತರ ಬಂದ ಅದು ಕೋಳಿ. ಮುಂಜಾನೆ 5 ಗಂಟೆಗೇ ಇದು ಕೂಗುವುದರ ಮುಖಾಂತರ ಎಲ್ಲ ಜನರನ್ನು ಎಬ್ಬಿಸೋದನ್ನು ಕಾಣ್ತೀವಿ, ಮತ್ತು ಇದನ್ನು ಆಹಾರವಾಗಿ ಸಹಿತ ತಿನ್ನೋದನ್ನು ನೋಡ್ತೀವಿ. ಚಿಕನ್ ಮಾಡ್ಕೊಂಡು ತಿನ್ನೋದನ್ನು ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ಇದಕ್ಕೆ ಆಪ್ಷನ್ಗಳು ಮಂಗ, ಕಪ್ಪೆ, ಹಂಸ, ಬಾತುಕೋಳಿ. ಇದಕ್ಕೆ ಸರಿಯಾದ ಉತ್ತರ ನೀವು ಥಿಂಕ್ ಮಾಡ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಕಪ್ಪೆ. ಕಪ್ಪೆಯನ್ನು ನೋಡ್ಬೋದು ನೀವು, ಒಂದೇ ಕಡೆ ಕೂತ್ಕೊಂಡಿದ್ದರೆ ಅಲ್ಲೇ ಒಂದು ತಪಸ್ಸು ಮಾಡೋತ್ರ ಅಲ್ಲೇ ಒಂದೇ ಕಡೆ ಕೂತ್ಬಿಟ್ಟಿರುತ್ತೆ. ಹಾರಿದರೆ ಹನುಮಂತನ ರೀತಿ ಹಾರೋದನ್ನು ಕಾಣ್ತೀವಿ, ಆಮೇಲೆ ಕೂಡಿದ್ರೆ ಕಾಡಿನ ಒಡೆ ಅಂತರ ಕೂಗುತ್ತೆ. ರಾತ್ರಿ ಕಪ್ಪೆಲಿ ಒಚ್ಚಗುಟ್ಟುವುದನ್ನು ನೀವೆಲ್ಲ ಕೇಳಿರ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಆಪ್ಷನ್ ನೋಡ್ಬೋದು ನೀವು, ಸಿಂಹ, ಬೆಕ್ಕು, ಹಾವು, ಹುಲಿ. ನೀವು ಥಿಂಕ್ ಮಾಡ್ಬೋದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂತ. ಇಲ್ಲೇ ಮೊದಲೇ ಹೇಳಿದ್ದಾರೆ ಕ್ವಶನ್ದಲ್ಲಿ, ಹುಲಿಯ ಚಿಕ್ಕಮ್ಮ ಅಂದರೆ ಹುಲಿಗತ್ಲಿ ನಮಗೆ ಕಾಣಬೇಕು, ಮತ್ತು ಅದು ಇಲಿಯನ್ನು ತಿನ್ನಬೇಕು ಅಂತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಬೆಕ್ಕುನೇ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಬಿಳಿ ಕುದುರೆಗೆ ಹಸಿರು ಬಾಲ. ನೋಡ್ಬೋದು ನೀವು ಬಿಳಿ ಕುದುರೆಗೆ ಹಸಿರು ಬಾಲ ಅಂದಾಗ, ಗಜ್ಜರಿ, ಮೂಲಂಗಿ, ಗೆಣಸು, ಹೂಕೋಸು. ಅಂದರೆ ಇಲ್ಲಿ ನಮಗೆ ಒಮ್ಮೆ ಉತ್ತರ ಹೊಳೆದು ಬಿಡುತ್ತೆ. ಬಿಳಿ ಕುದುರೆಗೆ ಅಂದಾಗ ಬಿಳಿಯಾಗಿರುವಂಥದ್ದು ಬೇರೆ ಯಾವುದೂ ಅಲ್ಲ, ಅದು ಮೂಲಂಗಿನೇ ಆಗಿರುತ್ತೆ. ಅಂದರೆ ಅದರ ಎಲೆಗಳು ಹಸಿರಾಗಿರೋದನ್ನು ನಾವು ಕಾಣಬಹುದು. ಇನ್ನು 10ನೇ ಒಗಟು, ಕಿರೀಟ ರಾಜ ಅಲ್ಲ, ಕಾಲ ತಿಳಿಸೋತ್ತೆ ಗಡಿಯಾರ ಅಲ್ಲ. ಅಂದರೆ ಇದರ ಮೇಲೆ ಒಂದು ಕಿರೀಟ ಇರಬೇಕು, ಆದರೆ ನಮಗೆ ಕಾಲವನ್ನು ತಿಳಿಸ್ಬೇಕು, ಆದರೂ ಸಹಿತ ಇದು ಗಡಿಯಾರ ಆಗಿರಬಾರ್ದು. ನೀವು ಥಿಂಕ್ ಮಾಡ್ಬೋದು, ಸೂರ್ಯ, ಚಂದ್ರ, ಗಡಿಯಾರ, ಕೋಳಿ. ಇದಕ್ಕೆ ಸರಿಯಾದಂಥ ಉತ್ತರ ನೀವು ಸೂರ್ಯ ಅನ್ಕೋಬೋದು, ಆದರೂ ಸಹಿತ ಸೂರ್ಯ ಅಲ್ಲ. ಯಾಕಂದರೆ ಅಲ್ಲಿ ಕಿರೀಟ ಇದೆ, ರಾಜ ಅಲ್ಲ ಅಂತ ಉತ್ತರ ಕೊಟ್ಟಿರೋದನ್ನು ನೋಡ್ಬೋದು ನೀವು ಕ್ವಶನ್ದಲ್ಲಿ. ಅದಕ್ಕಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಕೋಳಿ ಆಗತ್ತೆ. ಇನ್ನು 11ನೇ ಒಗಟು, ಊರಿಗೆಲ್ಲ ಒಂದೇ ಕಂಬಳಿ. ಇಡೀ ಊರಿಗೆಲ್ಲ ಅಥವಾ ಇಡೀ ಜಗತ್ತಿಗೆಲ್ಲ ಒಂದೇ ಕಂಬಳಿ ಅಂತ ನಾವು ಹೇಳ್ಬೋದು. ಹಂದ್ರ, ಆಕಾಶ, ಛತ್ರಿ, ಚಪ್ಪರ. ಇದಕ್ಕೆ ಸರಿಯಾದಂಥ ಉತ್ತರ ಆಕಾಶ. ಇಡೀ ಜಗತ್ತಿಗೇ ಒಂದೇ ಕಂಬಳಿ ಹೊಚ್ಚಿದ್ರೀ ಇರೋದನ್ನು ನಾವು ಕಾಣ್ಬೋದು. ಇನ್ನು ಮುಂದಿನ 12ನೇ ಒಗಟು, ಅಟ್ಟದ ಮೇಲೆ ಪುಟ್ಲಕ್ಷ್ಮಿ. ಇದಕ್ಕೆ ಸರಿಯಾದಂಥ ಉತ್ತರ ನೀವು ಗುರುತಿಸ್ಬೇಕು, ಥಿಂಕ್ ಮಾಡಿ. ವಿಭೂತಿ, ಕುಂಕುಮ, ಮೂಗುತಿ, ತಾಳಿ. ಇದಕ್ಕೆ ಸರಿಯಾದಂಥ ಉತ್ತರ ಕುಂಕುಮ. ಇನ್ನು 13ನೇ ಪ್ರಶ್ನೆ, ಕರಿ ಹೊಲದ ಮಧ್ಯದಲ್ಲಿ ಬೇಲಿದಾರಿ. ಕರಿ ಹೊಲದ ಮಧ್ಯದಲ್ಲಿ ಬೇಲಿದಾರಿ ಅಂತ ಅಂದಾಗ ಇದಕ್ಕೆ ಆಪ್ಷನ್ಗಳು ಬೈತಲೆ, ರಸ್ತೆ, ಮೂಗು, ಹಣೆ. ಇದಕ್ಕೆ ಸರಿಯಾದಂಥ ಉತ್ತರ ಬೈತಲೆ. ಅಂದರೆ ಕರಿ ಹೊಲ ಅಂದರೆ ಕರಿಯ ಕೂದಲು ಇರುತ್ತೆ, ಅದರ ಮಧ್ಯದಲ್ಲಿ ಒಂದು ದಾರಿ ಇರೋದನ್ನು ನಾವು ಕಾಣ್ಬೋದು. ಯಾಕಂದರೆ ಹೆಣ್ಮಕ್ಕಳು ಒಂದು ತಲೆ ಹೆಕ್ಕುಳ ನೋಡ್ಬೋದು, ಮಧ್ಯದಲ್ಲಿ ದಾರಿ ಇರೋ ರೀತಿ ತಲೆಯನ್ನು ಒಂದು ಬಾಚಿಕೊಳ್ಳೋದನ್ನು ನೋಡ್ಬೋದು. ಇನ್ನು ಚಿಕ್ಕ ಬೆಟ್ಟದಲ್ಲಿ ಪುಟ್ಟ ಚಂದ್ರ 14ನೇದು. ಇದಕ್ಕೆ ಆಪ್ಷನ್ಗಳು ಕುಂಕುಮ, ವಿಭೂತಿ, ಮೂಗುತಿ, ಕಿಮಿಯೋಲೆ. ಥಿಂಕ್ ಮಾಡ್ಬೋದು ಇದಕ್ಕೆ ಸರಿಯಾದಂಥ ಉತ್ತರ. ಇಲ್ಲೇ ಉತ್ತರ ಬಂದು ಕುಂಕುಮನೇ ಆಗುತ್ತೆ. ಯಾಕಂದರೆ ಈ ನಮ್ಮ ಹಣೆ ಬೆಟ್ಟದ ರೀತಿ ಕಂಡರೆ ಅಲ್ಲಿ ಮಧ್ಯದಲ್ಲಿ ಒಂದು ಹೆಣ್ಮಕ್ಕಳು ಕುಂಕುಮವನ್ನು ಹಾಕ್ಕೊಂಡಿರೋದು ಪುಟ್ಟ ಚಂದ್ರನ ರೀತಿ ಕಾಣುತ್ತೆ. ಯಾವ ರೀತಿ ಚಂದ್ರ ಆಕಾಶದಲ್ಲಿ
ಕೆಂಪೈಕಾ ಅಂತನಲ್ಲ ಆ ರೀತಿ ಒಂದು ನಮ್ಮ ಹಣೆ ಮೇಲೆ ಇರೋದನ್ನು ಕಾಣ್ಬೋದು. ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ, ಪಟ್ಟಣ, ಕಾಡು, ಬೆಟ್ಟ, ವಿಮಾನ. ಇದಕ್ಕೆ ಸರಿಯಾದಂಥ ಉತ್ತರ ಬೆಟ್ಟ. ಯಾಕಂದರೆ ನಮಗೆ ದೂರಿನಿಂದ ನಾವು ಬೆಟ್ಟವನ್ನು ನೋಡಿದಾಗ ನಮಗೆ ಅದು ಸಮೀಪವಿದ್ದಂತೆ ಕಾಣುತ್ತೆ, ಆದರೆ ಅದನ್ನು ತಲುಪಲಿಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಇನ್ನು 16ನೇ ಪ್ರಶ್ನೆ, ಕಪ್ಪು ಮೈದಾನ, ಬಿಳಿ ರಸ್ತೆ. ಇದಕ್ಕೆ ಆಪ್ಷನ್ಗಳು ಬೈತಲೆ, ರಸ್ತೆ, ಮೂಗು, ಹಣೆ. ಇದಕ್ಕೆ ಸರಿಯಾದಂಥ ಉತ್ತರ ಬೈತಲೆ. ಇನ್ನು ಬಾಣಲ್ಲಿ ಬೆಣ್ಣೆ ಮುದ್ದೆಗಳು ತೇಲಾಡುತ್ತವೆ ನೋಡ್ಬೋದು. ಇದಕ್ಕೆ ಆಪ್ಷನ್ಗಳು ಹಕ್ಕಿಗಳು, ಮೋಡಗಳು, ವಿಮಾನಗಳು, ಹಂಸಗಳು. ಇದಕ್ಕೆ ಸರಿಯಾದಂಥ ಉತ್ತರ ನೀವು ಥಿಂಕ್ ಮಾಡ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಮೋಡಗಳು. ಇನ್ನು 18ನೇ ಪ್ರಶ್ನೆ, ತೂತಿಲ್ಲದ ಒಡವೆ. ಇದಕ್ಕೆ ಆಪ್ಷನ್ಗಳು ಕುಂಕುಮ, ಮೂಗುತಿ, ಕಿಮಿಯೋಲೆ, ವಿಭೂತಿ. ತೂತಿಲ್ಲದ ಒಡವೆ ಅಂತಂದರೆ ಇದು ನಮಗೆ ಇಲ್ಲದೆ ನಮ್ಮ ಒಂದು ಬಾಯವಾಗಿ ನಾವೆಷ್ಟೇ ಒಂದು ಅಲಂಕಾರ ಮಾಡಿಕೊಂಡ್ರು ನಾವು ಅಂದವಾಗಿ ಕಾಣಲ್ಲ, ಇದಿದ್ದರೆ ಮಾತ್ರ ಅಂದವಾಗಿ ಕಾಣ್ತೀವಿ. ಅದಕ್ಕೆ ಸರಿಯಾದಂಥ ಉತ್ತರ ಕುಂಕುಮ. ಇನ್ನು 19ನೇ ಪ್ರಶ್ನೆ, ತುಂಟ ಹೈದರಣಿಗೆ ರಾಜನ ಸಂಗಡವೇ ಊಟ. ಇದಕ್ಕೆ ಆಪ್ಷನ್ಗಳು ಬೆಕ್ಕು, ನಾಯಿ, ಇರುವೆ, ನೊಣ. ನೀವು ಥಿಂಕ್ ಮಾಡ್ಬೋದು, ಇಲ್ಲಿ ಎರಡೆರಡು ಆನ್ಸರ್ಗಳು ನಿಮಗೆ ಅನಿಸ್ತಿರ್ತಾವೆ ಒಮ್ಮೆ, ಆದರೆ ಇಲ್ಲಿ ಸರಿಯಾದಂಥ ಉತ್ತರನೇ ನಾವು ಗುರುತಿಸಬೇಕಾಗತ್ತೆ. ಇಲ್ಲಿ ನಿಮಗೆ ಎರಡು ಆನ್ಸರ್ ಯಾವ ಅನಿಸ್ತಿರ್ತಾವೆ ಅಂದರೆ ಇರುವೆ ಮತ್ತು ನೊಣ ಅನಿಸ್ತಿರ್ಬೋದು, ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಒಗಟಿಗೆ ನೊಣ ಅನ್ನುವಂಥ ಸರಿಯಾದ ಉತ್ತರ ಆಯಿತು. ಯಾಕಂದರೆ ರಾಜ ಊಟ ಮಾಡುವಂಥ ಕೂತಿರುವಂಥ ಸಮಯದಲ್ಲಿ ನೊಣ ಎಷ್ಟೇ ಆತನ ಸಂಗಡವೇ ಊಟ ಮಾಡಬಹುದು, ಆತನ ತಟ್ಟೆಯಲ್ಲಿ ಅದು ಬಂದು ಕೂತ್ಕೊಂಡು ಹೋಗ್ಬೋದು. ಇನ್ನು 20ನೇದು, ಅಂಕುಡೊಂಕಾದ ಬಾವಿಲಿ ಒಂದು ತೊಟ್ಟು ನೀರಿಲ್ಲ. ಇದಕ್ಕೆ ಆಪ್ಷನ್ಗಳು ಮೂಗು, ಕಿವಿ, ಕಣ್ಣು, ಬಾಯಿ. ನೀವು ಥಿಂಕ್ ಮಾಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಬಹುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಕಿವಿ ನೋಡ್ಬೋದು. ಅಂಕುಡೊಂಕಾಗಿ ಒಂದು ಬಾವಿ ರೀತಿಯಲ್ಲೇ ಇರುತ್ತೆ, ಆದರೆ ಅದರ ಒಳಗಡೆ ಒಂದು ತೊಟ್ಟು ನೀರು ಇರಲ್ಲ. ಇನ್ನು 21ನೇ ಪ್ರಶ್ನೆ, ಕೆಂಪು ಕುದುರೆ ಮೇಲೆ ಒಬ್ಬ ಏರುತ್ತಾನೆ, ಒಬ್ಬ ಇಳಿಯುತ್ತಾನೆ. ಇದಕ್ಕೆ ಆಪ್ಷನ್ಗಳು ರೊಟ್ಟಿ, ರಾಜ, ಮಂತ್ರಿ, ಸೈನಿಕ. ಥಿಂಕ್ ಮಾಡ್ಬೋದು ನೀವು, ಯಾಕಂದರೆ ಇಲ್ಲಿ ನಾಲ್ಕು ಆಪ್ಷನ್ಗಳು ಉತ್ತರ ಆಗಿರ್ಬೋದು ಅಂತ ಅನ್ನಿಸ್ಬೋದು ನೀವು, ಆದರೆ ಥಿಂಕ್ ಮಾಡಿದಾಗ ನಮಗೆ ಸರಿಯಾದಂಥ ಉತ್ತರ ರೊಟ್ಟಿ ಆಗುತ್ತೆ. ಯಾಕಂದರೆ ಕೆಂಪು ಕುದುರೆ ಅಂದರೆ ಒಂದು ರೊಟ್ಟಿಯನ್ನು ಮಾಡುವಾಗ ಒಂದು ರೊಟ್ಟಿಯನ್ನು ತಗೊಂಡ್ರೆ ಮತ್ತೊಂದು ರೊಟ್ಟಿಯನ್ನು ಆ ಒಂದು ತವೆಯ ಮೇಲೆ ಹಾಕೋದನ್ನು ನೀವು ನೋಡಿರ್ಬೋದು. 27ನೇದು, ಎತ್ತ ಹೋದರೂ ಕುತ್ತಿಗೆಗೆ ಕೈ ಹಾಕುತ್ತಾರೆ. ಆಪ್ಷನ್ಗಳು ಬಸವನ ಹುಳು, ಸಾಲಿಗ್ರಾಮ, ಕಪ್ಪೆ, ಏಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ವಿಚಾರ ಮಾಡಿ. ಎತ್ತ ಹೋದರೂ ಕುತ್ತಿಗೆ ಕೈ ಹಾಕುತ್ತಾರೆ ಅಂದರೆ ಅದನ್ನು ಕುತ್ತಿಗೆಯನ್ನು ಹಿಡಿದೆ ಅದನ್ನು ಕೈಯಲ್ಲಿ ಹಿಡ್ಕೋತಾರೆ ಅಂತ ಅಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಸಾಲಿಗ್ರಾಮ್ ಅಂದರೆ ಲಿಂಗ. ಪೂಜೆ ಮಾಡುವಂಥ ಸಮಯದಲ್ಲಿ ಅದರ ಕುತ್ತಿಗೆಯನ್ನು ಹಿಡಿದೆ ಕೈಯಲ್ಲಿ ಹಿಡಿಯೋದನ್ನು ನೋಡ್ಬೋದು. ಇನ್ನು 23ನೇ ಪ್ರಶ್ನೆ, ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಆಪ್ಷನ್ಗಳು ಬೆಣ್ಣೆ, ಮಲ್ಲಿಗೆ ಹೂವು, ಸುಣ್ಣ, ಅಕ್ಕಿ ಹಿಟ್ಟು. ಇದಕ್ಕೆ ಸರಿಯಾದಂಥ ಉತ್ತರ ನಿಮಗೆ ಎರಡು ಆನ್ಸರ್ ಅನ್ನಿಸ್ಬೋದು, ಒಂದು ಸುಣ್ಣನೂ ಅನ್ನಿಸ್ಬೋದು, ಬೆಣ್ಣೆ ಅನ್ನಿಸ್ಬೋದು, ಮಲ್ಲಿಗೆ ಹೂ ಅನ್ನಿಸ್ಬೋದು, ಅಥವಾ ಅಕ್ಕಿ ಹಿಟ್ಟು ಅನ್ನಿಸ್ಬೋದು. ಕರೆ ಇಲ್ಲಿ ಸರಿಯಾದಂಥ ಉತ್ತರ ಮಲ್ಲಿಗೆ ಹೂ, ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಇನ್ನು ನೀರು ಕಂಡಲ್ಲಿ ನಿಲ್ಲುವ ಕುದುರೆ, ಹಾದಿ ಕಂಡಲ್ಲಿ ಓಡುವ ಕುದುರೆ. ಇದಕ್ಕೆ ಸರಿಯಾದಂಥ ಉತ್ತರ ನೀವು ವಿಚಾರ ಮಾಡ್ಬೋದು, ಎರಡು ಆನ್ಸರ್ ಅನ್ನಿಸತ್ವೆ ಇಲ್ಲಿ, ರೈಲು, ಚಪ್ಪಲಿ, ಬಸ್ಸು ಮತ್ತು ದನ. ರೈಲು ಅನ್ಕ ಆಗಿರಲಿಕ್ಕೆ ಸಾಧ್ಯ ಇಲ್ಲ,
ಆಮೇಲೆ ಚಪ್ಪಲಿ ಅಥವಾ ಬಸ್ಸು ಅಂತ ನಿಮಗೆ ಕನ್ಫ್ಯೂಸ್ ಆಗಬಹುದು, ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಈ ಒಗಟಿಗೆ ಚಪ್ಪಲಿ. ಇನ್ನು 25ನೇ ಒಗಟು, ಹಸಿರು ಗಿಡದಾಗ ಮೊಸರು ಚೆಲ್ಲ್ಯದ. ಇದಕ್ಕೆ ಸರಿಯಾದಂಥ ಉತ್ತರ ಬೆಣ್ಣೆ, ಮಲ್ಲಿಗೆ ಹೂವು, ಸುಣ್ಣ ಮತ್ತು ಹತ್ತಿ ಅಂತ ಇದೆ. ಇಲ್ಲಿ ಎರಡು ಆನ್ಸರ್ ಆಗ್ಬೋದು. ಕರೆ ಇಲ್ಲಿ ಸರಿಯಾದಂಥ ಉತ್ತರ ಹತ್ತಿ. ಇನ್ನು 26ನೇ ಪ್ರಶ್ನೆ, ಕಂದ ಬಂದ ಕೊಂದು ತಂದ. ಶ್ರೀರಾಮ, ಪರಶುರಾಮ, ರಾವಣ, ಹನುಮಂತ. ಅಂದರೆ ಸೀತೆಯನ್ನು ಒಂದು ರಾವಣನ ಕೊಂದು ತಂದ ಯಾರು ಅಂತ ಅಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಶ್ರೀರಾಮ. ಇನ್ನು 27ನೇ ಪ್ರಶ್ನೆ, ಒಗಟು ಮೇಲೆ ಹಸಿರು ಒಳಗೆ ಕೆಂಪು ತಿಂದರೆ ತಂಪು. ತೆಂಗಿನಕಾಯಿ, ಮಾವಿನ ಹಣ್ಣು, ಕಲ್ಲಂಗಡಿ, ಪೈನಾಪಲ್. ಇದಕ್ಕೆ ಸರಿಯಾದಂಥ ಉತ್ತರ ಒಳಗಡೆ ಕೆಂಪಿದೆ ಅಂತ ಅವರೇ ಕೊಟ್ಟಿದ್ದಾರೆ, ಹೀಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಕಲ್ಲಂಗಡಿ ಆಗತ್ತೆ. ಇನ್ನು 28ನೇ ಪ್ರಶ್ನೆ ಅಥವಾ ಒಗಟು, ಕಲ್ಲು ತೊಳೆಯುತ್ತೆ, ಮುಳ್ಳು ಮೇಯುತ್ತೆ, ನೀರು ಕಂಡ್ರೆ ನಿಲ್ಲುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಚಪ್ಪಲಿಗಳು, ರೈಲುಗಳು, ಬಸ್ಸುಗಳು, ದನಗಳು. ಇದಕ್ಕೆ ಸರಿಯಾದಂಥ ಉತ್ತರ ಚಪ್ಪಲಿಗಳು. 29ನೇದು, ಸಂತೆ ತುಂಬ ಅವ್ವ ಮಗಳದೆ ದರ್ಬಾರು. ಆಪ್ಷನ್ಗಳು ಸೂಜಿದಾರ, ತಟ್ಟೆ ಚೊಂಬು, ನೀರು ಪಾವು, ಆಮೇಲೆ ಕೊಂಬು ಕಹಳೆ. ಸಂತೆ ತುಂಬ ಅವ್ವ ಮಗಳದೆ ದರ್ಬಾರು. ನೀವು ಆನ್ಸರ್ ಥಿಂಕ್ ಮಾಡ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಷೇರು ಮತ್ತು ಪಾವು. ಅಂದರೆ ಸಂತೆಯಲ್ಲಿ ಷೇರು ಮತ್ತು ಪಾವು ಇರಲಾರದೆ ಯಾವುದೇ ಸಂತೆ ನಡೆಯಲ್ಲ. ಇನ್ನು 30ನೇ ಒಂದು ಒಗಟು, ಮೂರು ಕಣ್ಣುಳ್ಳ ವಸ್ತು ಊರೆಲ್ಲ ಸುತ್ತಿ ದೇವರ ಮುಂದೆ ಬಂದು ತಲೆ ಚಚ್ಚಿ ಕೊಳ್ಳುತ್ತೆ. ಆಪ್ಷನ್ ನೋಡ್ಬೋದು ನೀವು, ತೆಂಗಿನಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ, ಕರ್ಬೂಜ. ಇದಕ್ಕೆ ಸರಿಯಾದಂಥ ಉತ್ತರ ತೆಂಗಿನ ಕಾಯಿ. ಮೂರು ಕಣ್ಣಿರುತ್ತೆ, ಎಲ್ಲ ದೇವರ ಮುಂದೆ ಸುತ್ತಿ ಬರುತ್ತೆ, ಆಮೇಲೆ ಅದನ್ನು ಪೂಜಾರಿ ಒಡೆಯೋದನ್ನು ನೀವು ನೋಡಿರ್ಬೋದು. ಇನ್ನು 31ನೇದು, ನಾಲ್ಕು ಕಾಲುಗಳು ಉಂಟು ಪ್ರಾಣಿಯಲ್ಲ, ಬೆನ್ನು ತೋಳುಗಳುಂಟು ಮನುಷ್ಯನಲ್ಲ. ಕುದುರೆ, ಟೇಬಲ್, ಕುರ್ಚಿ, ನೀರಾಮೆ. ಇಲ್ಲಿ ನೀವು ನಾಲ್ಕು ಕಾಲುಗಳು ಅಂದ ನೀವು ವಿಚಾರ ಮಾಡ್ಬೋದು, ನೀರಾಮೆ ಅನಿಸ್ಬೋದು ನಿಮಗೆ, ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಕುರ್ಚಿ. ನಾಲ್ಕು ಕಾಲಿರುತ್ತೆ, ಆದರೂ ಪ್ರಾಣಿಯೆಲ್ಲ ಬೆನ್ನು ತೋಳುಗಳು ಇರುತ್ತೆ. ನಾವು ಆಧಾರ ಆಗಲಿಕ್ಕೆ ಬೆನ್ನು ಇರುತ್ತೆ, ಕೈಗಳನ್ನು ಇಡಲಿಕ್ಕೆ ತೋಳುಗಳಿರೋದನ್ನು ನೋಡ್ಬೋದು. ಇನ್ನು 32ನೇ ಒಂದು ಪ್ರಶ್ನೆ, ಒಂದು ಈ ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ, ಚಿಪ್ಪು ಉಂಟು ಆಮೆಯಲ್ಲ, ಜುಟ್ಟುಂಟು ಋಷಿಯಲ್ಲ, ಮೂರು ಕಣ್ಣುಗಳುಂಟು ಮುಕ್ಕಣ್ಣ ಅಲ್ಲ. ಇದಕ್ಕೆ ಆಪ್ಷನ್ಗಳು ತೆಂಗಿನಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ, ಕರ್ಬೂಜ. ಇದಕ್ಕೆ ಸರಿಯಾದಂಥ ಉತ್ತರ ತೆಂಗಿನ ಕಾಯಿ. ಈ ರೀತಿ ಒಂದು ಸಾಕಷ್ಟು ಒಗಟುಗಳನ್ನು ನಾವು ಓದೋದ್ರಿಂದ, ತಿಳ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಾಗಿ ಕಲಿಬೋದು. ನಾವು ಹೆಚ್ಚು ಹೆಚ್ಚು ಒಗಟುಗಳನ್ನು ಬಿಡಿಸಿದಂತೆ ಒಂದು ಪ್ರ್ಯಾಕ್ಟೀಸ್ ಆಗಿ ನೀವು ಪರೀಕ್ಷೆಯಲ್ಲಿ ಒಗಟಿನ ಬಗ್ಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ ಸಹಿತ ಸರಿಯಾಗಿ ಉತ್ತರಿಸಬಹುದು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೂ ನಾವು ಒಗಟುಗಳನ್ನು ಯಾವ ರೀತಿ ನಾವು ಗುರುತಿಸಬೇಕು ಅನ್ನುವಂಥ ಒಂದು ಈಸಿಯಾದಂಥ ಟ್ರಿಕ್ನ ತಿಳ್ಕೊಂಡ್ವಿ. ಇನ್ನು ಈ FDA SDA ಅಂತಿಮ ಹಂತದ ಸಿದ್ಧತೆಯಲ್ಲಿ ನಾವು ಸಾಮಾನ್ಯ ಕನ್ನಡದಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವೇ? ಈ ಒಂದು ಪ್ರಶ್ನೆಯನ್ನು ನಾವು ನೋಡಿದಾಗ, ಯಾಕಂದರೆ ಸಾಮಾನ್ಯ ಕನ್ನಡ ಅಂತ ಅಂದಾಗ ಇದು ಕೇವಲ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಸುಲಭವಾಗಿ ನಾವು ಅಂಕಗಳನ್ನು ಗಳಿಸ್ಬೋದು ಅಂತ ನೀವು ತಿಳ್ಕೊಂಡಿದ್ದರೆ, ಆದರೆ ಈ ಒಂದು ಸಾಮಾನ್ಯ ಕನ್ನಡದ ಒಂದು ಹರವು ಸಾಕಷ್ಟು ಇರುವುದನ್ನು ನಾವು ನೋಡ್ಬೋದು. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸಿದರೆ ಅದು ಗೊತ್ತಾಗುತ್ತೆ. ಯಾಕಂದರೆ ತತ್ಸಮ ತದ್ಭವಗಳನ್ನ ನೋಡ್ಕೋಬೇಕು, ನುಡಿಗಟ್ಟುಗಳಿರುತ್ತವೆ, ಗಾದೆ ಮಾತುಗಳನ್ನು ಕೇಳ್ತಾರೆ, ಒಗಟುಗಳಿರುತ್ತವೆ,
ದೇಶ ಮತ್ತು ಅನ್ಯ ದೇಶ ಪದಗಳನ್ನು ಗುರುತಿಸಲಿಕ್ಕಾತಾರೆ ವಿರುದ್ಧ ಅರ್ಥಕ ಪದಗಳಿರ್ತವೆ ಸಮಾನ ಅರ್ಥಕ ಆಮೇಲೆ ಹಳಗನ್ನಡ ಸಾಹಿತ್ಯ ಚರಿತ್ರೆ ಓದ್ಕೋಬೇಕು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ನಡುಗನ್ನಡ ಸಾಹಿತ್ಯ ಚರಿತ್ರೆಯನ್ನು ನೋಡ್ಕೋಬೇಕು ಆಮೇಲೆ ಎಲ್ಲ ಪ್ರಮುಖವಾದಂಥ ಕಾದಂಬರಿಗಳನ್ನ ನೋಡ್ಕೋಬೇಕು ಅದರಲ್ಲಿರುವಂಥ ಪಾತ್ರಗಳನ್ನು ಸಣ್ಣ ಕಥೆ ಆಗಿರ್ಬೋದು ನಾಟಕ ಪ್ರಮುಖ ಕಾವ್ಯ ಮತ್ತು ಕವನ ಸಂಕಲನಗಳು ಪ್ರಮುಖ ಕವಿಗಳ ಒಂದಿಷ್ಟು ಕವಿತೆಯ ಸಾಲುಗಳನ್ನ ನೋಡ್ಕೋಬೇಕು ಛಂದಸ್ಸನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಅಲಂಕಾರಗಳನ್ನ ನೋಡ್ಕೋಬೇಕು ಇದಷ್ಟೇ ಅಲ್ಲ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾವೆಲ್ಲ ಅಭ್ಯಾಸ ಮಾಡಿ ಈ ಒಂದು ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗುತ್ತೆ ಅದಕ್ಕಾಗಿ ನಮ್ಮ ಒಂದು ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗಾಗಲೇ 50ಕ್ಕಿಂತ ಹೆಚ್ಚಿನ ವಿಡಿಯೋಗಳು ಒಂದು ಲಭ್ಯ ಇವೆ ಆ ಎಲ್ಲ ವಿಡಿಯೋಗಳನ್ನು ನೀವು ನಿಮ್ಮ ತಯಾರಿಯನ್ನು ಇನ್ನಷ್ಟು ಚುರುಕುಗೊಳಿಸ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಸಾಹಿತ್ಯ ಚರಿತ್ರೆ ಪಂಪ ಪ್ರಶಸ್ತಿ ವಿಜೇತ ಮತ್ತು ಕೃತಿಗಳ ಒಂದಿಷ್ಟು ಪ್ರಶ್ನೋತ್ತರಗಳು ಆಮೇಲೆ ಛಂದಸ್ಸು ಮತ್ತು ಅಲಂಕಾರ ಸಮಾನಾರ್ಥಕ ಪದಗಳು ಜ್ಞಾನಪೀಠ ಕವಿಗಳನ್ನು ಕುರಿತಿಷ್ಟು ಒಂದು ವಿಡಿಯೋ ಇದೆ ರಾಗವಾಂಕಣ ಕುರಿತು ಬೋವಾಯಿಕೆ ಪ್ರಶ್ನೋತ್ತರ ಇದ್ದಾವೆ ಸಂವಿಧಾನ ಆಮೇಲೆ ಕನ್ನಡದ ಮೊದಲುಗಳು ಮತ್ತು ಪ್ರಥಮಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆ ವಿರುದ್ಧಾರ್ಥಕ ಪದಗಳು ಈ ರೀತಿ ಇನ್ನೂ ಸಾಕಷ್ಟು ವಿಡಿಯೋಗಳಿವೆ ಇಲ್ಲಿ ನಿಮಗೆ ಕೇವಲ ಸ್ಯಾಂಪಲ್ ಮಾತ್ರ ತೋರಿಸಿದ್ದೀವಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತವೆ ಇನ್ನು ಈ ಅಂತಿಮ ಹಂತದ ಸಿದ್ಧತೆಯಲ್ಲಿ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಅಂದರೆ ಸಾಮಾನ್ಯ ಅಧ್ಯಯನಾಯಿತು ಆಮೇಲೆ ಈ ಸಾಮಾನ್ಯ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬೇಕಾದ್ರೆ ಏನು ಮಾಡಬೇಕು ಯಾಕಂದರೆ ಈ ಒಂದು ಪರೀಕ್ಷೆಯಲ್ಲಿ ನೀವು SS ಅನ್ನು ಗಳಿಸಬೇಕಂದ್ರೆ 150ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸಿದಾಗ ಮಾತ್ರ ಒಂದು SS ಅನ್ನು ಗಳಿಸಲಿಕ್ಕೆ ಸಾಧ್ಯ ಮೊದಲಿಗೆ ನಾವು 6ರಿಂದ 12ನೇ ತರಗತಿಯವರೆಗಿನ ಎಲ್ಲ ಒಂದು ಸಮಾಜ ವಿಜ್ಞಾನ ಮತ್ತು ಕನ್ನಡ ಭಾಷಾ ಪಠ್ಯಪುಸ್ತಕಗಳನ್ನು ಪದಗಳ ಅರ್ಥಗಳನ್ನ ಭಾಷಾಭ್ಯಾಸವನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿರ್ಬೇಕು ಸಾಕಷ್ಟು ಪ್ರಶ್ನೆಗಳು ಈ ಒಂದು ತರಗತಿಯ ಒಂದು ಅಭ್ಯಾಸದಿಂದನೇ ಬಂದಿರೋದನ್ನು ನೋಡ್ಬೋದು ಇನ್ನು ಭಾರತ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಯೋಜನೆಗಳ ಬಗ್ಗೆ ಇರುತ್ತೆ ನಮ್ಮ ದೇಶಕ್ಕೆ ಆದಾಯ ಯಾವ ರೀತಿ ಬರುತ್ತೆ ಯಾವ ರೀತಿ ಖರ್ಚಾಗುತ್ತೆ ಎಲ್ಲ ಒಂದು ವಿವರಣೆ ಇರುತ್ತೆ ಇನ್ನು ಜನಪದ ಮಾಸಪತ್ರಿಕೆ ಕರ್ನಾಟಕ ಸರ್ಕಾರ ಹೊರಡಿಸುವಂಥ ಜನಪದ ಮಾಸಪತ್ರಿಕೆಯಲ್ಲಿ ಇಡೀ ರಾಜ್ಯದ ಎಲ್ಲ ಪ್ರಚಲಿತ ಘಟನೆಗಳನ್ನು ನಾವು ನೋಡಬಹುದು ಇನ್ನು ಯೋಜನಾ ಮಾಸಪತ್ರಿಕೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳನ್ನು ನೀವು ಪ್ರಚಲಿತ ವಿದ್ಯಮಾನಗಳಿಗಾಗಿ ಒಂದು ನೋಡ್ಕೋಬೇಕು ಕನಿಷ್ಠ ಇಲ್ಲಾಂದರೂ ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನು ನೀವು ನೋಡ್ಕೋಬೇಕು ಅಂದಾಗ ಮಾತ್ರ ನಿಮಗೆ ಪ್ರಚಲಿತ ಘಟನೆ ಮೇಲೆ ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಇನ್ನು ಪ್ರತಿನಿತ್ಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸ್ತಿರಬೇಕು ಬರೀ ಓದೋದಷ್ಟೇ ಆಗಬಾರ್ದು ನೀವು ಓದಿರೋದರಲ್ಲಿ ಎಷ್ಟನ್ನ ತಿಳ್ಕೊಂಡಿದೆ ಅನ್ನೋದು ಗೊತ್ತಾಗಬೇಕಾದ್ರೆ ನೀವು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವುದರಿಂದ ನಿಮ್ಮಲ್ಲಿ ನಿಮಗೆ ಆದಂಥ ಒಂದು ಚೈತನ್ಯ ಬರುತ್ತೆ ಒಂದು ಧೈರ್ಯ ಅನ್ನುವಂಥದ್ದು ಬರುತ್ತೆ ಇನ್ನು ಹಿಂದೆ ನಡೆದಿರುವಂಥ KPSC ಪ್ರಶ್ನೆ ಪತ್ರಿಕೆಗಳು FDSA ಪ್ರಶ್ನೆ ಪತ್ರಿಕೆಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂಥ ವ್ಯಾಕರಣ ದರ್ಪಣ ಅನ್ನುವಂಥ ಒಂದು ಪುಸ್ತಕವನ್ನು ನೀವು ಅಧ್ಯಯನ ಮಾಡಿದ್ದೇ ಆದರೆ ಒಂದು ಈ ಒಂದು ಪರೀಕ್ಷೆಯಲ್ಲಿ ಸುಲಭವಾಗಿ SS ಅನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಇನ್ನೂ ಟೈಮ್ ಇದೆ ಇನ್ನೂ ನೀವು ಓದ್ಬೋದು ಇನ್ನು ಈ ಇಲ್ಲಿವರೆಗೂ ನಾವು ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡಿರುವಂಥ ಒಂದು ಒಗಟುಗಳ ಮೇಲೆ 2 ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ ನಿಮಗೆ ಏನಾದರೂ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿತ್ತು ಅಂದರೆ ಈ ವಿಡಿಯೋದ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಉತ್ತರವನ್ನು ಕಳಿಸ್ಬೋದು ನೋಡಲೇ ಒಳ್ಳೆಯದು ಕಪ್ಪುಂಟು ಕಸ್ತೂರಿ ಅಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆ ಉಂಟು ಪಕ್ಷಿಯಲ್ಲ ಈ ಒಂದು ಒಗಟಿಗೆ ಉತ್ತರ ಕಳಿಸಬೇಕು ಇನ್ನು ಇನ್ನೊಂದು ಒಗಟು ತಲೆಯಲ್ಲಿ ಕಿರೀಟ ಉಂಟು ದೇವರಲ್ಲ ಕೊರಳಲ್ಲಿ ಕಪ್ಪುಂಟು ನಂಜುಂಡನಲ್ಲ ಮೈಯಲ್ಲಿ ಕಣ್ಣುಂಟು ದೇವೇಂದ್ರನಲ್ಲ ಹಾಗಾದರೆ ನಾನ್ಯಾರು ಈ ಒಂದು ಒಗಟಿಗೆ ಸಹಿತ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಮುಂದೆ ಬರುವಂಥ ಎಲ್ಲ ವಿಡಿಯೋಗಳಿಗಾಗಿ ಈ ವಿದ್ಯಾಶಾರದ ಎಜುಕೇಷನ್ ಟೀಚಿಂಗ್ ವರ್ಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ವೀಕ್ಷಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳು